ವಿಲನ್ ಕತೆ ಏನ್ ಗೊತ್ತಾ ಸುದೀಪ್ ದಾರಿ ತಪ್ಪಿದ ಮಗನ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಮತ್ತು ಕಿಚ್ಚ ಸುದೀಪ್ ಮೊದಲ ಸಲ ಒಂದಾಗಿ ನಟಿಸಿರೋ ಚಿತ್ರ ದಿ ವಿಲನ್ ಈ ಕಾರಣದಿಂದಲೇ ಜೋಗಿ ಪ್ರೇಮ್ ನಿರ್ದೇಶನದ ಈ ಚಿತ್ರ ಕುತೂಹಲ ಕೆರಳಿಸಿದೆ ಜೊತೆಗೆ ಇದು ಯಾವ ಥರದ ಕತೆ ಹೊಂದಿರಬಹುದು ಅಂತ ಪ್ರೇಕ್ಷಕರ ವಲಯದಲ್ಲಿ ಚರ್ಚೆಗಳು ಕೂಡ ನಡೀತಾ ಇವೆ ದಿ ವಿಲನ್ ಚಿತ್ರ ಡಾಕ್ಟರ್ ರಾಜ್ಕುಮಾರ್ ಅಭಿನಯದಲ್ಲಿ ಮೂಡಿಬಂದಿದ್ದ ದಾರಿ ತಪ್ಪಿದ ಮಗ ಚಿತ್ರವನ್ನ ಹೋಲುವಂತ ಕಥೆ ಹೊಂದಿದೆ ಎಂಬ ಮಾತುಗಳು ಕೇಳಿ ಬರ್ತಾ ಇವೆ ಇನ್ನೂ ವಿಶೇಷ ಅಂದ್ರೆ ಈ ಚಿತ್ರದಲ್ಲಿ ಸುದೀಪ್ ಅವರದ್ದು ನೆಗೆಟಿವ್ ರೋಲ್ ಅಂತೆ ಶಿವಣ್ಣನದ್ದು ಸಾಧು ಸ್ವಭಾವದ ಮತ್ತು ದಾರಿ ತಪ್ಪಿದ ಮಗ ಸುದೀಪ್ರನ್ನ ಸರಿದಾರಿಗೆ ತರುವ ಪಾತ್ರವಂತೆ ಸುದೀಪ್ ಈ ಹಿಂದೆ ಕೋಟಿಗೊಬ್ಬ ಚಿತ್ರದಲ್ಲಿ ನೆಗೆಟಿವ್ ರೋಲ್ನಲ್ಲಿ ಕಾಣಿಸಿಕೊಂಡಿದ್ರು ಅದಕ್ಕೂ ಮುಂಚೆ ತೆಲುಗಿನ ಈಗ ಸಿನಿಮಾದಲ್ಲಿ ನೊಣದ ಎದುರು ವಿಲನ್ನಾಗಿ ಆಗಿ ಅಬ್ಬರಿಸಿದ್ರು ಸತ್ಯ ಈ ಚಿತ್ರದ ಚಿತ್ರೀಕರಣಕ್ಕಾಗಿ ಸುದೀಪ್ ಸೇರಿದಂತೆ ಇಪ್ಪತ್ತು ಜನರ ತಂಡದೊಂದಿಗೆ ದಿ ವಿಲನ್ ಡೈರೆಕ್ಟರ್ ಜೋಗಿ ಪ್ರೇಮ್ ಲಂಡನ್ಗೆ ತೆರಳಿದ್ದಾರೆ ಅಲ್ಲಿ ಭರದಿಂದ ಚಿತ್ರೀಕರಣ ನಡೀತಾ ಇದೆ ಇನ್ನೇನು ಕೆಲವೇ ದಿನಗಳಲ್ಲಿ ದಾರಿ ತಪ್ಪಿದ ಮಗ ಬೆಂಗಳೂರಿಗೆ ಬಂದಿಳಿದು ಇಲ್ಲಿ ಚಿತ್ರೀಕರಣದಲ್ಲಿ ಪಾಲ್ಗೊಳ್ಳಬಹುದು ಈ ವಿಡಿಯೋ ಇಷ್ಟ ಆಯ್ತಾ ಹಾಗಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ